ಸಮಾಜ ಬದಲಾವಣೆ ಮತ್ತು ಯುವಜನತೆ ಲೇಖಕರು ನಾ ದಿವಾಕರ ಈ ಕಿರುಪುಸ್ತಕವು ಇಂದಿನ ಸಮಯಕ್ಕೆ ಪೂರಕವಾಗಿ ಹೇಳಿ ಮಾಡಿಸಿದ ಪುಸ್ತಕವೆಂದೇ ಹೇಳಬಹುದು ಕಾರಣ ಈ ಪುಸ್ತಕದೊಳಗಿನ ವಿಚಾರಗಳು ಇಂದಿನ ಕೆಲ ಯುವಕರಿಗೆ ನಿನ್ನೆಯ ನೆನಪುಗಳೇ ಜ್ಞಾಪಕಕ್ಕೆ ಬರುವುದು ಕಷ್ಟಕರವಾಗಿರುವಾಗ ನಿನ್ನೆಗಳನ್ನು ಒಳಗೊಂಡಿರುವ ನಮ್ಮ ದೇಶದ ಇತಿಹಾಸವನ್ನು ತಿಳಿಯಬೇಕೆಂಬ ಕುತೂಹಲ ಬಹು ವಿರಳವಾಗಿಯೇ ಇರುವುದೆನ್ನಬಹುದು ನಮ್ಮ ದೇಶದಲ್ಲಿ ಕಳೆದ ಏಳು ದಶಕಗಳಿಂದೊಳಗೊಂಡ ಅನೇಕ ಬದಲಾವಣೆಗೆ ಮೂಲ ಕಾರಣವಾಗಿರುವುದು ಇದೇ ಯುವಶಕ್ತಿ ಹಲವಾರು ಚಟುವಟಿಕೆಗಳು ಚಳುವಳಿಗಳನ್ನು ದೇಶದ ಏಳಿಗೆಗೆ ಹಿಂದಿನ ಯುವಕರ ಕಿಚ್ಚು ಬಹಳಷ್ಟು ಶ್ರಮಪಟ್ಟು ದೇಶದಲ್ಲಿ ಹೊಸ ಬದಲಾವಣೆಗಳನ್ನು ಕಂಡು ರೂಪಿಸಿ ಕಾನೂನಾಗಿಯೂ ಅನುಷ್ಠಾನಕ್ಕೆಗೊಳಿಸಿ ತಂದಿರುವರೆಂದೇ ಹೇಳಬಹುದು ಆದರೆ ಇಂದಿನ ಯುವಕರು ನಿಜವಾಗಿಯೂ ಸಮಾಜವನ್ನು ಕಟ್ಟುವುದರಲ್ಲಿ ಬೆಳೆಸುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವರೆ ಎಂಬ ಪ್ರಶ್ನೆಯನ್ನು ಈ ಪುಸ್ತಕವನ್ನು ಓದಿದ ಮೇಲೆಯೇ ತಿಳಿದು ಕೇವಲ ಓರ್ವ ವ್ಯಕ್ತಿಯನ್ನು ಸಮರ್ಥಿಸಿಕೊಂಡು ದಿನವಿಡೀ ಕನಸು ಕಾಣುತ್ತಾ ಕುಳಿತರೆ ದೇಶದ ಏಳಿಗೆ ಹೇಗೆ ಸಾಧ್ಯ ವ್ಯಕ್ತಿ ಪೂಜೆ ಮಾಡುತ್ತಿರುವ ಈ ಸಮಯದಲ್ಲಿ ಆದರ್ಶಗಳನ್ನು ಮೌಲ್ಯಗಳನ್ನು ಮೂಲ ಸಿದ್ಧಾಂತಗಳನ್ನು ತತ್ವ ಸಿದ್ಧಾಂತಗಳನ್ನು ಪರಿಚಯಿಸಿದ ಆದರ್ಶ ವ್ಯಕ್ತಿಯ ವ್ಯಕ್ತಿತ್ವಗಳನ್ನು ನಮ್ಮ ಹಲವು ಹಿಂದಿನ ನಾಯಕರ ಆ ವಿಚಾರಗಳನ್ನು ಇಂದಿನ ದಿನಗಳಲ್ಲಿ ಹೇಗೆ ತನ್ನ ನೆಲೆಯನ್ನು ಹಿಡಿದುಕೊಂಡಿದೆ ಎಂಬ ವಿಷಯದ ಕುರಿತ ವಿಚಾರಗಳನ್ನು ಈ ಯುವಕರು ಮನನ ಮಾಡುವ ಸಮಯದ ಅವಶ್ಯಕತೆ ಇದೆ ಜಾಗತೀಕರಣ ಮಾಹಿತಿ ತಂತ್ರಜ್ಞಾನದ ಕ್ರಾಂತಿ ಎಲ್ಲರನ್ನೂ ಒಗ್ಗೂಡಿಸಿರಬಹುದು ಆದರೆ ಮೂಲ ಪ್ರಜಾಪ್ರಭುತ್ವ ಪ್ರಜಾತಂತ್ರದ ಹಕ್ಕು ಮಾನವನ ನೈತಿಕತೆಯ ಹೊಣೆ ಎಂಬ ವಿಷಯವು ಕಾಲಕ್ರಮೇಣ ಕುಗ್ಗುತ್ತಾ ಹೋಗುತ್ತಿರುವುದು ಒಂದು ಆತಂಕಕರವಾದ ಸಂಗತಿಯಾಗಿದೆ ಎಡಪಂಥೀಯರ ತತ್ವ ಆದರ್ಶಗಳು ಬಲಪಂಥೀಯರ ಮೌಲ್ಯ ಸಿದ್ಧಾಂತಗಳು ಎಂದು ತಿಳಿದುಕೊಳ್ಳುವ ಹುನ್ನಾರವನ್ನೇ ಮಾಡದೆ ಕೆಲ ಯುವಕರ ಹಣದ ಅಧಿಕಾರದ ಆಮಿಷದಲ್ಲಿಯೂ ಸಿಕ್ಕಿ ನರಳುತ್ತಿರುವುದನ್ನು ನೋಡಿದರೆ ನಿಜಕ್ಕೂ ಒಮ್ಮೊಮ್ಮೆ ಬೇಸರ ತರುವುದಂತೂ ಸತ್ಯ ನಮ್ಮ ಹಿಂದಿನ ತಲೆಮಾರುಗಳು ಯುವಕರಾಗಿದ್ದಾಗ ದೇಶವನ್ನು ಕಟ್ಟಿದ ವಿಧಾನ ಈಗ ನಮ್ಮ ಸಮಯದಲ್ಲಿ ಸಾಧ್ಯವಾ ಎಂಬ ಪ್ರಶ್ನೆಯನ್ನು ಕಾಡುತ್ತಿರುವಾಗ ಈ ಪುಸ್ತಕದ ಮೂಲಕ ಅಸಾಧ್ಯವೇನೂ ಇಲ್ಲ ಎಂಬ ವಿಷಯವು ನಮ್ಮ ಮನಸ್ಸಿಗೆ ನಾಟುತ್ತದೆ ಯುವ ಜನತೆ ಏನು ಬೇಕಾದರೂ ಸಾಧಿಸಬಹುದೆಂಬ ನಂಬಿಕೆಯನ್ನು ಈ ಪುಸ್ತಕದ ಮೂಲಕ ಲೇಖಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಕೆಲವು ಮನೋರಂಜನೆ ಕುಟುಂಬ ನಾನೂ ನನ್ನದೆಂಬ ಸ್ವಾರ್ಥ ಜೀವನದಿಂದ ಒಂದು ಹೆಜ್ಜೆ ಮುಂದೆ ಬಂದು ಸಮಾಜದ ಬದಲಾವಣೆಗೆ ನನ್ನ ಕೊಡುಗೆಗಳೇನು ಎಂಬ ಪ್ರಶ್ನೆ ಒಂದು ಸಣ್ಣ ಪ್ರಜ್ಞಾವಂತ ಪ್ರಶ್ನೆ ಸಹ ಹಲವು ಹಿಂದಿನ ತಲೆಮಾರಿನ ಯುವಕರನ್ನು ಬದಲಿಸಿತ್ತು ರಾಜಕೀಯಕ್ಕೆ ಅಥವಾ ರಾಜಕೀಯದ ಆಳವನ್ನು ತಿಳಿದುಕೊಳ್ಳಬೇಕು ಅದರಲ್ಲಿಯೂ ಭಾರತದ ರಾಜಕೀಯದಲ್ಲಿ ಕಂಡುಬಂದ ವಿಚಾರವಾದಿ ಚಿಂತನೆಗಳನ್ನು ಮೌಲ್ಯಗಳನ್ನು ಸರಳವಾಗಿ ತಿಳಿಯಬೇಕು ಎಂದು ಅಂದುಕೊಂಡವರಿಗೆ ಈ ಪುಸ್ತಕವು ಒಂದು ಕೊಡುಗೆ ಎಂದೇ ಹೇಳಬಹುದು ಕೇವಲ ಯಾವುದೋ ಚಲನಚಿತ್ರ ನಟ ನಟಿಯರಿಗೋ ಅಥವಾ ರಾಜಕಾರಣಿಯೋ ಕ್ರೀಡಾಪಟುವಿನ ಅಭಿಮಾನಿಯಾಗಿಯೋ ತಮ್ಮ ಜ್ಞಾನದ ಎಲ್ಲೆಯನ್ನು ಕಿರಿದಾಗಿಸಿಕೊಂಡಿರುವ ಇಂದಿನ ಯುವಕರು ಈ ಒಂದು ಸಣ್ಣ ಚೌಕಟ್ಟನ್ನು ಒಡೆದು ವಿಶಾಲ ಪ್ರಪಂಚದ ಜ್ಞಾನ ಕ್ಷೀರವನ್ನು ಹೀರಿಕೊಂಡು ಸಮಾಜದ ಬದಲಾವಣೆ ಮೂಲ ಆಧಾರ ಸ್ತಂಭವಾಗಬೇಕಾದ ಅವಶ್ಯಕತೆ ಇಂದಿಗಿಂತಲೂ ಈಗ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ ಭಾರತೀಯ ಸಂವಿಧಾನದ ಪ್ರಜೆಯ ಮೂಲಭೂತ ಹಕ್ಕುಗಳ ಮತ್ತು ಜನರಲ್ಲಿ ಆಡಳಿತಾತ್ಮಕ ವಿಚಾರಗಳನ್ನು ಅದರಲ್ಲಿಯೂ ಪಾರದರ್ಶಕತೆಯನ್ನುಳ್ಳ ಪ್ರಜಾಪ್ರಭುತ್ವದ ಚಿಂತನೆಗಳನ್ನು ಬಿತ್ತುವ ಅವಶ್ಯಕತೆ ಅನಿವಾರ್ಯವಾಗಿ ಇಂದು ಯುವಕರಿಗೆ ತಿಳಿಸಬೇಕಾಗಿದೆ ಈ ಎಲ್ಲಾ ವಿಷಯ ವಿಚಾರಗಳನ್ನು ಸ್ವತಃ ಯುವಕರು ತಿಳಿದು ಅರಗಿಸಿಕೊಂಡು ಇತರರಲ್ಲಿಯೂ ಪಸರಿಸುವ ಮನೋಭಾವವನ್ನು ನೀಡಬೇಕಾಗಿದೆ ಈ ಕಿರು ಪುಸ್ತಕವು ಎಲ್ಲಾ ಓದುಗನಲ್ಲಿಯೂ ದೇಶ ದೇಶದ ಮತ್ತು ವಿಶ್ವದ ರಾಜಕೀಯ ಮೂಲತತ್ವಗಳ ಪಕ್ಷಿ ನೋಟವನ್ನು ನೀಡುತ್ತದೆ ಎಂದೇ ಹೇಳಬಹುದು ಬನ್ನಿ ಯುವಕರೇ ನಮ್ಮ ದೇಶವನ್ನು ಇನ್ನೂ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿಸೋಣ ಎಂಬ ವಿಚಾರವು ಯುವಕರ ಒಳ ಮನಸ್ಸನ್ನು ನಾಟುವಲ್ಲಿ ಯಶಸ್ವಿಯಾಗಿರುವುದು ಎಂದೇ ಹೇಳಬಹುದು ಅದರಲ್ಲಿಯೂ ಯುವಕರಿಗೆ ಹೇಳಿ ಮಾಡಿಸಿದ ಕಿರುಪುಸ್ತಕವೆಂದೇ ಹೇಳಬಹುದು ತಪ್ಪದೇ ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಈ ಒಂದು ವಿಡಿಯೋದ ಕಾಮೆಂಟ್ ಸೆಕ್ಷನ್ನ ಮೂಲಕ ತಿಳಿಸುತ್ತೀರೆಂದು ಭಾವಿಸುತ್ತಾ ಮುಂದಿನ ಪುಸ್ತಕ ವಿಮರ್ಶೆಯಲ್ಲಿ ಇನ್ನೊಂದು ಸ್ವಾರಸ್ಯಕರ ಪುಸ್ತಕದೊಂದಿಗೆ ನನ್ನ ನಿಮ್ಮ ಭೇಟಿ ಈ ಪುಸ್ತಕವನ್ನು ಕೊಂಡುಕೊಂಡು ಓದುವಿರೆಂದು ಭಾವಿಸುತ್ತಾ ನಿಮ್ಮಷ್ಟಿಲಬ್ರೋ ಯೂಟ್ಯೂಬ್ ಚಾನಲಿನ ಪರವಾಗಿ ಇಂತಿ ನಿಮ್ಮ ಸಂದೇಶ ಧನ್ಯವಾದಗಳು